ದಲಿತರ ಧ್ವನಿ ಪೌರಕಾರ್ಮಿಕರ ಆಶ್ರಯದಾತ ರಾಜ್ಯಾಧ್ಯಕ್ಷರಾದ ಮೈಸೂರು ನಾರಾಯಣಸ್ವಾಮಿ ರವರಿಂದ ಬಿಬಿಎಂಪಿ ಕೇಂದ್ರ ಕಚೇರಿ ಸಭಾಂಗಣದಲ್ಲಿ ನೇರ ವೇತನ ಪೌರಕಾರ್ಮಿಕರ ವಿಶ್ರಾಂತಿ ಕೊಠಡಿ ಉದ್ಘಾಟನಾ ಸಮಾರಂಭ ಈ ಕಾರ್ಯಕ್ರಮದಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಮೈಸೂರು ನಾರಾಯಣಸ್ವಾಮಿ ಬೆಂಗಳೂರು ನಗರ ಅಧ್ಯಕ್ಷರಾದ ಸುರೇಶ್ ಬಾಬು ಉಪಾಧ್ಯಕ್ಷರಾದ ಸುಧಾಕರ್ ಹಾಗೂ ಎಂಜಿ ಶ್ರೀನಿವಾಸ್ ಕಾರ್ಯದರ್ಶಿ ಹೆಬ್ಬಾಳ ನಾಗರಾಜು ವೆಂಕಟೇಶ್ ಹಾಗೂ ಗೌರವಾಧ್ಯಕ್ಷರಾದ ಚಿನ್ನೋಡು ಮತ್ತು ಪೌರ ಕಾರ್ಮಿಕರು ಪದಾಧಿಕಾರಿಗಳು ನೇರ ವೇತನ ಪೌರಕಾರ್ಮಿಕರ ವಿಶ್ರಾಂತಿ ಕೊಠಡಿ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪದಾಧಿಕಾರಿಗಳು ಬಿಬಿಎಂಪಿ ಆಯುಕ್ತರಿಗೆ ಮತ್ತು ರಾಜ್ಯಾಧ್ಯಕ್ಷರಿಗೆ ಧನ್ಯವಾದ ತಿಳಿಸಿದರು ನಮ್ಮ ರಾಜ್ಯಾಧ್ಯಕ್ಷ ಬಂದು ಕಮಿಷನರ್ ಕೊಟ್ಟರು ನಮ್ಮ ನೇರ ವೇತನ ಪೌರಕಾರ್ಮಿಕರಿಗೆ ಒಂದು ವಿಶ್ರಾಂತಿ ಕೊಡಬೇಕು ನಮ್ಮ ಪಾಲಿಕೆ ಆವರಣದಲ್ಲಿ ಅಂತ ಆ ದಿನ ನಮ್ಮ ಕಮಿಷನರ್ ಸಾಹೇಬರು ಅದ ಆ ಮೆಮ್ಮನ ನಮ್ಗೆ ಸ್ಪಂದಿಸಿ ಈ ದಿನ ನಮ್ಗೆ ನಿರ್ ನಿಲ್ಸ್ಕೊಟ್ರು ಅವ್ರೆ ಈ ನೇರ ವೇತನ ವಿಶ್ರಾಂತಿ ಗೃಹ ಅಂತ ಅದಕ್ಕೆ ಮೊದಲನೇದಾಗಿ ನಾವು ಕಮಿಷನರ್ಗೆ ಧನ್ಯವಾದಗಳು ಹೇಳ್ತಾ ಇದೀವಿ ಸರ್ ನಮ್ಮ ಪೌರಕರ್ಮ ನೇರ ಯತ್ನ ಪೂರಕಮ ಸಂಘಟನೆಯಿಂದ ಮಹಾಸಂಘದಿಂದ ಹಾಗೆ ನಮ್ಮ ರಾಜ್ಯಾಧ್ಯಕ್ಷ ಈ ದಿನ ಬಂದು ನಮ್ಮ ಈ ಕಚೇರಿನ ನೇರ ವೇತನ ಪೂರಕರ್ಮ ವಿಶ್ರಾಂತಿ ಗೃಹನ ಕಚೇರಿನ ಉದ್ಘಾಟನೆ ಮಾಡಿ ನಮ್ಗೆಲ್ಲ ನಮ್ಮ ಬೆಂಗಳೂರು ಪದಾಧಿಕಾರಿಗಳಿಗೆಲ್ಲ ಹಣ ಸಂತೋಷ ಪಡಿಸಿ ಹೋಗಿದ್ದಾರೆ ಅವ್ರಿಗೂ ಒಂದು ಉದಯಪೂರ್ವಕ ಧನ್ಯವಾದಗಳು ತಿಳ್ಸಾ ಸರ್ ಹಾಗೆ ನಮ್ಮ ಎಸ್ ಡಬ್ಲ್ಯೂ ಘನತ್ಯಾಜ್ಯ ವಿಭಾಗದ ಎಲ್ಲಾ ಅಧಿಕಾರಿಗಳಿಗೂ ನಮ್ಮ ಮಹಾಸಂಘದ ಪರವಾಗಿ ನಮ್ಮ ಅಧ್ಯಕ್ಷರು ನಗರಾಧ್ಯಕ್ಷರು ಸುರೇಶ್ ಬಾಬು ಹಾಗೆ ನಮ್ಮ ಎಲ್ಲ ಪದಾಧಿಕಾರಿಗಳ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿದ್ವಿ ಅವ್ರಿಗೆ ಮನ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಸರ್ ಅವರು ಮದ್ವೆ ಅಲ್ಲಿದ್ರು ಅವ್ರ ತಮ್ಮನ ಮದ್ವೆ ಅವ್ರು ಹಾಗಾಗಿ ಅವ್ರು ಬಂದು ಬಂದು ಹೋಗಿದ್ದಾರೆ ಅವ್ರಿಗೂ ನಮ್ಮ ಎಲ್ಲ ಪದಾಧಿಕಾರ ಪರವಾಗಿ ನಮ್ಮ ಮೈಸೂರು ನಾರಾಯಣ್ ಅವರಿಗೆ ತುಂಬಾ ತುಂಬಾ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ ವಿಷಯ ಬಂದಿ ನಮ್ಮ ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭೆ ಪುರಸಭೆಗಳ ಪೌರಕಾರ್ಮಿಕರ ಮಹಾಸಂಘಕ್ಕೆ ಮಹಾಸಂಘ ಅಂದ್ರೆ ರಾಜ್ಯ ರಾಜ್ಯ ಮಟ್ಟದ ಸಂಘಕ್ಕೆ ಕೊಠಡಿ ಕೊಡಲ ಅಂತ ಇದ್ರು ಇವಾಗ ಬೃಹತ್ ಬೆಂಗಳೂರು ಸಂಘನೇ ನಾವು ಮಾಡಿ ಅದನ್ನ ಸ್ಥಾಪನೆ ಮಾಡ್ತೀವಿ ಅಂತ ಈಗ ಈಗಿರುವಂಥ ಕಮಿಷನರು ಸ್ಪೆಷಲ್ ಕಮಿಷನರು ನಮ್ಮ ಅಧಿಕಾರಿಗಳು ಎಲ್ಲ ತುಂಬಾ ಸ್ಪಂದಿಸಿದ್ದಾರೆ ನಮ್ಮ ತುಂಬಾ ತುಂಬ ಸ್ಪಂದಿಸಿ ನಿಮಗೆ ಕೊಠಡಿ ಕೊಡ್ತೀನಿ ಅಂತ ಹೇಳಿ ನಮಗೆ ಕೆಲವು ಒಂದೇ ತಿಂಗಳಲ್ಲಿ ನಮಗೆ ಕೊಠಡಿನ ರೆಡಿ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ಅಧಿಕಾರಿಗಳಿಗೂ ನಮ್ಮ ನಾರಾಯಣ್ ಸರ್ ಅವರು ತಿಳಿಸಿದ್ದಾರೆ ಹತ್ತು ಸಾವಿರ ಜನ ಪೌರ ಕಾರ್ಮಿಕರದ್ದು ನಂಬರ್ಶಿಪ್ ಮಾಡಬೇಕು ಸರ್ ತಾವು ಕೊಟ್ಟಿರುವಂತ ಕೊಠಡಿ ತುಂಬಾ ಚಿಕ್ಕದಾಗಿದೆ ಅಂದಿದ್ದಕ್ಕೆ ಅದು ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಡ್ತೀವಿ ಈಗಲಿಗೆ ನೀವು ಬಂದ್ಬಿಡಿ ಅದ್ರ ಮೇಲೆ ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ ನಮ್ಮ ಅಧಿಕಾರಿಗಳಿಗೆ ನಮ್ಮ ಸಂಘದಿಂದ ಮಹಾ ಸಂಘದಿಂದ ನಮ್ಮೆಲ್ಲಾ ಪದಾಧಿಕಾರಿಗಳು ನಮ್ಮ ಬೆಂಗಳೂರು ಅಧ್ಯಕ್ಷ ಸುರೇಶ್ ಬಾಬಣ್ಣ ಅವರು ನಮ್ಮೆಲ್ಲಾ ಪದಾಧಿಕಾರಿಗಳ ನೇತೃತ್ವದಿಂದ ಅವ್ರು ತುಂಬಾ ತುಂಬ್ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಮತ್ತೆ ಬಂದಿ ಇಲ್ಲಿ ಬಂದು ನಾವು ಕೊಠಡಿ ಇರೋದ್ರಿಂದ ನಮ್ಮ ಪೌರ ಕಾರ್ಮಿಕರು ನೂರ ತೊಂಬತ್ತೆಂಟು ವಾರ್ಡ್ ಅಲ್ಲಿರೋ ಪೌರ ಕಾರ್ಮಿಕರಿಗೆಲ್ರಿಗೂ ಅವರ ಕುಂದು ಕೊರತೆ ಏನೇ ಸಮಸ್ಯೆ ಇದ್ರು ಇಲ್ಲಿ ಬಂದು ನೋಡ್ಕೊಳಂಗೆ ನಮ್ಗೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಮುಖ್ಯವಾಗಿ ನಮಗೆ ನಮ್ಮ ಸುಶಾರ್ ಗಿರಿನಾಥ್ ನಮ್ಮ ಕಮಿಷನರ್ ಸಾಹೇಬರಿಗೆ ತುಂಬ ಹೃದಯ ತುಂಬಾ ಧನ್ಯವಾದ ನಾನು ತಿಳಿಸ್ತಾ ಇದ್ದೀನಿ ನಮ್ಮ ಸಂಘದಿಂದ ನಮಗೆ ತುಂಬಾ ನಮಗೆ ತೊಂದರ್ಸ್ತಾ ಇದ್ದಾರೆ ಅದೇ ರೀತಿ ಈಗ ಕಾಯಮುಗುನು ಓಕೆ ಮಾಡಿದ್ದಾರೆ ಎಲ್ಲ ಎಲ್ರದೂ ಮನವಿ ಪತ್ರ ಬಂದು ಸೇರ್ತಾ ಇದ್ದಾರೆ ಬಿ ಅಲ್ಲಿ ಈಗ ಬರೋ ತಿಂಗಳಲ್ಲಿ ಎಲ್ಲರೂ ಕಾಯಂ ಪತ್ರ ಕೊಡ್ತೀನಿ ಅಂತ ಹೇಳಿದರೆ ಅದಕ್ಕೊಂದು ಡೇಟು ನಮಗೆ ಕೊಡ್ತೀನಿ ಅಂತ ಹೇಳಿದಾರೆ ಆ ಡೇಟ್ ದಿನಾನೇ ನಾವು ಸಿದ್ದರಾಮಯ್ಯ ಅವ್ರನ್ನ ಕರೆಸ್ತಾ ಇದ್ದೀವಿ ಅವ್ರಿಗೆ ದೊಡ್ಡ ದೊಡ್ಡ ರೀತಿಯಲ್ಲಿ ನಾವು ಆಚರಣೆ ಮಾಡ್ಬೇಕು ಅವ್ರನ್ನ ಕರೆದು ಸಂಭ್ರಮ ಮಾಡ್ಬೇಕಂತ ಇದ್ದೀವಿ ಅದಕ್ಕೂ ನಾವು ಮುಖ್ಯವಾಗಿ ಅಧ್ಯಕ್ಷರುಗಳಿಗೆ ನಮ್ಮ ನಮ್ಮ ಅಧ್ಯಕ್ಷ ಮೈ ಮೈಸೂರು ನಾರಾಯಣ್ಣವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದ ಅಂತ ತಿಳಿಸ್ತಾ ಇದ್ದೀನಿ ಮತ್ತೆ ಅದೇ ರೀತಿ ನಾವು ರಾಜ್ಯಾಧ್ಯಕ್ಷರು ನಮ್ಮ ಮೈಸೂರು ಅವರು ಇವತ್ತು ಎಲ್ಲರಿಗೂ ಎಲ್ಲ ನೂರ ತೊಂಬತ್ತೆಂಟು ವಾರ್ಡ್ ಅಲ್ಲಿ ಹದಿನೈದು ಸಾವಿರ ಜನ ಎಲ್ಲ ಫುಲ್ ಜಿಲ್ಲೆಗಳಿಗೂ ಒಂದು ಮಾಧುರಿಯಾಗಿದ್ದಾರೆ ಅವ್ರು ಯಾವತ್ತಿಗೂ ಚಿರುವಣಿಯಾಗಿ ತುಂಬಾ ಸಂತೋಷವಾಗಿ ಅವ್ರ ಕುಟುಂಬ ಸಮೇತ ಇರ್ಬೇಕಂತ ಹೇಳಿ ತುಂಬಾ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಜಯ ಹಿಂದ್ ಮೇಡಮ್ ಇವತ್ತು ಐನೂರ ಹದಿನೈದನೇ ಕೆಂಪೇಗೌಡ ನಿರ್ಮಾತ ಈ ಬೆಂಗಳೂರಿನ ಸಚಿವವಾಗಿ ಇರಬೇಕು ಅಂದ್ರೆ ಕಾರ್ಮಿಕರ ಪಾತ್ರ ಪ್ರಮುಖ ಪಾತ್ರವಾಗಿದೆ ಈ ನಿಟ್ಟಿನಲ್ಲಿ ಈ ಒಂದು ಪುಣ್ಯ ದಿನ ಇನ್ನು ನಾವು ಏನೋ ಅವ್ರನ್ನ ಸವಲತ್ ಕೇಳ್ತಾ ಇದ್ದಾರೆ ನಮ್ಮ ಪೌರ ಕಾರ್ಮಿಕರಿಗೆ ಕಾಯಮು ಬಿಟ್ರೆ ಬೇರೆ ಯಾವ್ದು ಇಲ್ಲ ಅದು ಕೊಟ್ರೆ ಅವರ ಜೀವನ ಪೂರ್ತಿ ಚೆನ್ನಾಗಿರ್ತಾರೆ ಅದೇ ನಮ್ಗೆ ಮುಖ್ಯವಾದಂತ ಒಂದು ಗುರಿ ಅದಕ್ಕೂ ದಾರಿ ಮಾಡ್ಕೊಟ್ರೆ ನಮ್ಗೆ ಅಷ್ಟೇ ಸಾಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ